ಸಂಸದರಾದಂಥ ನಮ್ಮ ಸುಮಲತಾ ಕಾಂಗ್ರೆಸ್ ಅವರು ಈ ಬಾರಿ ಏನು ಪಕ್ಷಾತ್ವಾಗಿ ಮಂಡ್ಯದಲ್ಲಿ ಎಂ ಪಿಯಾಗಿ ಸ್ಪರ್ಧೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೋ, ದಯಮಾಡಿ ಅಕ್ಕನಿಗೇಳೋದು ಒಂದು ಮನವಿ, ದಯಮಾಡಿ ಪಕ್ಷಾತ್ವಾಗಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಬೇಡಿ. ಯಾಕೆ ಅಂದರೆ ನಮ್ಮ ಅನಿಸಿಕೆ, ನಮಗಾಗಲೇ ನಾನು ಸಾರ್ವಜನಿಕರಿಂದ ಮಾಹಿತಿ ತಗೊಳ್ತಾ ಇದ್ದೇನೆ, ಈ ಬಾರಿ ಪಕ್ಷಾಂತರವಾಗಿ ನಿಂತರೆ ತುಂಬ ತೊಂದರೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ದಯಮಾಡಿ ತಾವು ಪಕ್ಷಾಂತರವಾಗಿ ಸ್ಪರ್ಧೆ ಮಾಡಬೇಡಿ. ನೀವೇನು ಸ್ಪರ್ಧೆ ಮಾಡೋದಾದರೆ ಎರಡು ಪಕ್ಷದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಯಾವ ಪಕ್ಷದಲ್ಲಿ ನಿಮ್ಮ ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡಿ, ಸೋಲು ಗೆಲ್ಲೋ ನೆಕ್ಸ್ಟು. ಆದರೆ ಪಕ್ಷಾತ್ವಾಗಿ ದಯವಿಟ್ಟು ಯಾರು ಹೇಳಿದ್ರು ಅಂತ ಬಂದು ನಿಂತ್ಕೊಂಡು ನೀವು ಸ್ಪರ್ಧೆ ಮಾಡಬೇಡಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಮೊದಲು ಅಭಿಮಾನಿಗಳು ಯಾವ್ಯಾವ ತಾಲೂಕಲ್ಲಿ ಹೇಗವ್ರೆ ಯಾಕೆ ಬದುಕ್ತಾ ಇದ್ದಾರೆ ಏನು ಅನ್ನೋದು, ಅಂಬರೀಷ್ ಅಭಿಮಾನಿಗಳು ಕುಟುಂಬ ಹೆಂಗಿದೆ ಅನ್ನೋದು ಮೊದಲು ನೀವು ಗಮನಕ್ಕೆ ತಗೊಳ್ಳಿ, ಸರ್ವೆ ಮಾಡಿಸಿ. ನೀವು ಯಾರು ಹೇಳಿದ್ರು ಅಂತೇಳಿ ಬರೋದು, ನಾವು ಎಲೆಕ್ಷನ್ ನಿಂತ್ಕೋತೀವಿ ಅನ್ನೋದು, ಪಕ್ಷದಲ್ಲಿ ನಿಂತ್ಕೋತೀವಿ ಅನ್ನೋದು, ಇವತ್ತು ಬಂದು ಅಭಿಮಾನಿಗಳು ಅನ್ನೋದು ಅದಲ್ಲ. ಅಂಬರೀಷ್ ಅಭಿಮಾನಿಗಳು ಅಂದರೆ ಏನು ಬೆನ್ನೆಲುಬಾಗಿ ನಿಂತಿರ್ತಾರೆ, ಅವ್ರನ್ನ ನೀವು ಗುರುತಿಸಿ, ಅವ್ರಿಗೆ ಬೆನ್ನು ತಟ್ಟಿ ಅವ್ರನ್ನ ಮುಂದಕ್ಕೆ ತರೋ ರೀತಿ ಮಾಡಿ, ಅವರ ಮನೆ ಕಷ್ಟ ಸುಖ ಅನ್ನೋದು ಮೊದಲು ನೀವು ಹಿಂದೆ ಮುಂದೆ ನೋಡಿ ತಿಳಿಸಿ ವ್ಯವಹಾರ ಮಾಡಿ. ತಿಳಿದೇನೆ ಮಾಡ್ದೇನೆ ನೀವು ಪಕ್ಷತ್ವ ನಿಂತ್ಕೋತೀನಿ, ರಾಜಕೀಯ ನಿಂತ್ಕೋತೀನಿ, ಎಲೆಕ್ಷನ್ ನಿಂತ್ಕೋತೀನಿ ಅನ್ನೋದು ದಯಮಾಡಿ ಅದು ಬೇಡ. ಮೊದಲು ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ನಿಮ್ಮ ಅಂಬರೀಷ್ ಅಭಿಮಾನಿಗಳು ಯಾರು ಹೆಂಗವ್ರೆ ಯಾರು ಇರೋವ್ರೆ ಮೊದಲು ಗುರುತಿಸಿ, ದಯವಿಟ್ಟು ತಮ್ಮನ್ನು ಮನವಿ ಮಾಡ್ಕೊಳ್ಳೋದು ಪಕ್ಷಾಂತರ ಅಭ್ಯರ್ಥಿಯಾಗಿ ನಿಲ್ಲಬೇಡಿ. ಖಂಡಿತ ಆಗಲ್ಲ, ಯಾಕೆಂದರೆ ಅಂಬರೀಷ್ ಅಣ್ಣಂದು ಅವತ್ತು ಅನುಕಂಪ ಹಂಗಿತ್ತು, ತಡಿಯಪ್ಪ ಸ್ವಾಭಿಮಾನ ಪಡೆ ಅಂದರೆ ಅಂಬರೀಷ್ ಅಣ್ಣನಿಂದನೇ ಹುಟ್ಕೊಂಡಿದ್ದು, ನಮ್ಮ ಸ್ವಾಭಿಮಾನ ಅಂದರೆ ಅಂಬರೀಷ್ ಅಣ್ಣ, ನಮ್ಮವರು ಮಂಡ್ಯದ ಗಂಡು ರೈಬಸ್ಟಾರ್ ಅಂಬರೀಷ್ ಅಣ್ಣ ಅಂದರೆ ಮಂಡ್ಯದ ಗಂಡು ಅಂತಿತ್ತು. ಆ ಒಂದು ಅನುಕಂಪ ಅಲೆ ಅವತ್ತು ಅಕ್ಕನ ಸರಿಗೆ ಎಲ್ಲ ಓಟ್ಗಳು ಹಾಕಿದ್ರು, ಈ ಬಾರಿ ದಯಮಾಡಿ ಅದು ಇಲ್ಲ. ಯಾಕೆಂದ್ರೆ ಸಾರ್ವಜನಿಕರ ಮಧ್ಯದಲ್ಲಿ ಇತ್ಕೊಂಡು ತಿಳ್ಕೊಂಡು ಹೇಳ್ತಾ ಇರೋ ಮಾತು, ಅವರು ಪಕ್ಷೇತರ ಸ್ಪರ್ಧೆ ಬೇಡ, ಪಕ್ಷದಲ್ಲಿ ಯಾರು ಟಿಕೆಟ್ ಕೊಟ್ಟು ಸ್ಪರ್ಧೆ ಮಾಡಲಿ. ಒಂದು ಮಾತು ಹೇಳಬೇಕು ಅಂತಂದರೆ, ಒಂದು ಕಡೆ ಅಂಬರೀಷ್ ಅಣ್ಣ ಅಲ್ಲ, ಅಂಬರೀಷ್ ಅಣ್ಣ ಕರುಣೆನೇ ಬೇರೆ. ನಾನು 30 ವರ್ಷದಿಂದ ಅಂಬರೀಷ್ ಅಣ್ಣ ಪೂಜೆ ಮಾಡಿಕೊಂಡು ಕಟೌಟ್ ಕಟ್ಕೊಂಡು ಬಂದವ್ ನಾನು ಇಲ್ಲಿ. ಆದರೆ ಸುಮಲತಾಕವರು ಅದು ಮಂದಲ್ ನುನ್ಸಲ್ಲಿ ಇಟ್ಕೋಬೇಕಾಯಿತು. ನಾನು ಅವ್ರನ್ನ 5 ಬಾರಿ ಕರೆಸಿ ಫಂಕ್ಷನ್ ಮಾಡಿದ್ದೀನಿ ಪಾಂಡವಪುರದಲ್ಲಿ. ನನ್ನ ಧರ್ಮಪತ್ನಿ ತೀರೋದಾಗ ಬಂದು ಒಂದು ದಿವಸ ಸ್ವಂತಾನ ಹೇಳಕ್ಕೆ ಬರಲಿಲ್ಲ. ಅವರು ಸತ್ತ ಬರೋದು ಬೇಡ, ಅವರೊಬ್ಬ ಎಂ ಪಿ ಆದರೆ 15-20 ದಿವಸ ಬಿಟ್ಕೊಂಡು ಬಂದು ನಮ್ಮ ಮನೆಗೆ ಸ್ವಂತಾನ ಹೇಳ್ಬೋದಿತ್ತು, ಬರಲಿಲ್ಲ. ಅದನ್ನು ನಾನು ಅವ್ರೇನು ಹೇಳೋಕ್ಕಾಗಲ್ಲ, ಅವರೇ ತಿಳ್ಕೋಬೇಕು. ಎಸ್ ಅವ್ರು ನೋಡಿ, ಮೊನ್ನೆ ದಿವಸ ಅವ್ರ ಅಭಿಮಾನಿಗಳು ತೀರೋದಾಗ ಅವತ್ತೊಂದು ದಿವಸನೇ ಸಂಜೆ ಹೋಗಿ ಮನೆಗೆ ಭೇಟಿ ಕೊಟ್ಟು ಆಸ್ಪತ್ರೆಗೆ ಭೇಟಿ ಕೊಟ್ಟು ಬಂದವರೆ, ಎಂತೆ ಇದು ಅವ್ರಿಗೆ, ಅವ್ರನ್ನ ಒಪ್ಕೋಬೇಕು ನಾವು ಎಸ್ ಅಣ್ಣನ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.